ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ರಸಂ ಪುಡಿನ ಮನೆಯಲ್ಲೇ ಯಾವ ಥರ ತಯಾರು ಮಾಡ್ಕೋಬೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ನಾನು ಇಲ್ಲಿ ಮಾಡ್ತಾ ಇರೋದು 100-150 ಗ್ರಾಮ್ ಆಗೋಷ್ಟು ಪುಡಿ ಮಾತ್ರ. ಮೊದಲನೇದಾಗಿ ಒಂದು 6-7 ಬ್ಯಾಡ್ಗೆ ಮೆಣಸಿಕಾಯಿಗಳನ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು 10-15 ರೆಡ್ ಚಿಲ್ಲಿ ಅಥವಾ ಕೆಂಪು ಮೆಣಸಿಕಾಯಿಗಳನ್ನ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು 3 ಟೀಸ್ಪೂನಷ್ಟು ಧನಿಯ, 1 ಟೀಸ್ಪೂನ್ ಕಪ್ಪು ಮೆಣಸು, 1 ಸ್ಪೂನ್ ಸಾಸಿವೆ, 1.5 ಸ್ಪೂನ್ ಜೀರಿಗೆ, 1.5 ಸ್ಪೂನ್ ಮೆಂತ್ಯ ಕಾಳು, ಒಂದು 3 ಕಡ್ಡಿ ಕರಿಬೇವಿನ ಸೊಪ್ಪು, ಒಂದು 20-25 ಎಲೆ ಬರೋ ಥರ ತೊಗೊಳ್ಳೋಣ. ನೆಕ್ಸ್ಟು 1 ಟೀಸ್ಪೂನಷ್ಟು ಅರಿಶಿನ, ನೆಕ್ಸ್ಟು 1 ಸ್ಪೂನಷ್ಟು ಹುಣಸೆಹಣ್ಣ ನಾನು ನೀರಲ್ಲಿ ನೆನೆಸ್ಕೊಂಡಿದ್ದೀನಿ. ಸಾಮಗ್ರಿಗಳೆಲ್ಲ ರೆಡಿ ಇದೆ. ಇವಾಗ ರಸಂ ಪೌಡರ್ ಮಾಡೋಣ. ಮೊದಲನೇದಾಗಿ ಸ್ಟವ್ ಹಚ್ಚೋಣ. ಇವಾಗ ನಾವೇನು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ತೊಗೊಂಡಿದ್ದೋ ಇದನ್ನು ಬಾಂಡ್ಲಿಗೆ ಹಾಕ್ಕೊತಾ ಇದ್ದೀವಿ. ಇದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಂಡು 10-15 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನೆನಪಿರಲಿ, ಲೋ ಫ್ಲೇಮಲ್ಲಿ ಮಾತ್ರ ಫ್ರೈ ಮಾಡಬೇಕು, ಮೆಣಸಿನ್ಕಾಯಿ ಯಾವುದೇ ಕಾರಣಕ್ಕೂ ಕಪ್ಪಾಗಬಾರ್ದು. ಸೊ ಈಗ ಆಲ್ಮೋಸ್ಟ್ ಫ್ರೈ ಆಗಿದೆ. ಇವಾಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇದನ್ನು. ಸೊ ಇದೇ ಬಾಂಡ್ಲಿಗೆ ಇರುವಂಥ ಧನಿಯ, ಜೀರಿಗೆ ಹಾಗೂ ಮೆಂತ್ಯ ಕಾಳು, ಕಪ್ಪು ಮೆಣಸು ಮತ್ತು ಸಾಸಿವೆನ ಸೇರಿಸ್ಕೊಳ್ಳೋಣ. ಈಗ ಇಷ್ಟನ್ನು ಲೋ ಫ್ಲೇಮಲ್ಲಿ 5 ನಿಮಿಷಗಳ ಕಾಲ ಹುರ್ಕೊಳ್ಳೋಣ. ಇದು ಕೂಡ ಕಪ್ಪಾಗದಿರೋ ಥರ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ಸರಿ, ಫ್ರೈ ಆಗಿದೆ. ಇವಾಗ ಇದನ್ನು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಇವಾಗ ಕರ್ಬೇವಿನ ಸೊಪ್ಪನ್ನು ಇದೇ ಥರ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರ ಎಣ್ಣೆ ಹಾಕ್ಕೊಂಡಿಲ್ಲ. ಇದನ್ನು ಕೂಡ ಕಮ್ಮಿ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಬೇಕು. ಕರ್ಬೇವಿನ ಸೊಪ್ಪು ಕೂಡ ಆಲ್ಮೋಸ್ಟ್ ಹುರಿದಾಗಿದೆ. ಇದನ್ನು ಅದೇ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇವಾಗ ಇಷ್ಟು ಪದಾರ್ಥಗಳನ್ನ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ. ಇದ್ರ ಜೊತೆಗೆ 1 ಟೇಬಲ್ಸ್ಪೂನಷ್ಟು ಅರಿಶಿನ ಸೇರಿಸ್ತಾ ಇದ್ದೀವಿ. ಇವಾಗ ಇದನ್ನ 2 ನಿಮಿಷಗಳ ಕಾಲ ನೀಟಾಗಿ ಪೌಡರ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ಗ್ರೈಂಡ್ ಆಗಿದೆ, ನೀಟಾಗಿ ಪೌಡರ್ ಆಗೋ ಥರ 2 ನಿಮಿಷದವರೆಗೂ ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ನೀವು ನೋಡ್ಬೋದು ಎಷ್ಟು ಫೈನಾಗಿ ಪೌಡರ್ ಆಗಿದೆ. ಈ ಪೌಡ್ರಿಂದ ಯಾವ ಥರ ರಸಮ್ನ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿರ್ತೀನಿ.